ನಮಸ್ಕಾರ. ಅನ್ನಪೂರ್ಣ ನರ್ಸರಿಯ ಸಂಪೂರ್ಣ ಕೃಷಿ ಎಪಿಸೋಡಿನಲ್ಲಿ ಅಂದು ನೀವು ಚಿಕ್ಕು ಅಂದರೆ ಸಪೋಟದ ಬಗ್ಗೆಯ ಸಂಪೂರ್ಣವಾದ ಮಾಹಿತಿಯನ್ನು ನೋಡಿದ್ದೀರಿ. ಹಾಗೆಯೇ ಹಲವಾರು ಜನ ಯಾವ ರೀತಿಯಲ್ಲಿ ಮಾಡೋದು ಅಂತ ನೋಡಿದ್ದೀರಿ, ಕಲ್ತಿದ್ದೀರಿ, ತಿಳ್ಕೊಂಡಿದ್ದೀರಿ. ಅದೇ ರೀತಿ ಚಿಕ್ಕು ಕಾಯಿಗಳನ್ನು ನಿಮ್ಮ ಗಿಡದಲ್ಲೂ ಬೆಳೆಸ್ಕೊಂಡಿದ್ದೀರಿ. ಆದರೆ ಕೆಲವರಿಗೆಲ್ಲ ಗಿಡ ಮರಗಳು ಬೆಳೆದಿವೆ ಆದರೆ ಕಾಯಿಯೇ ಆಗಲಿಲ್ಲ, ಇನ್ನೇನು ಮಾಡೋದು ಎನ್ನುವ ಪ್ರಶ್ನೆ ಮತ್ತೆ ಪುನಃ ಬಂದಿದೆ. ಅದಕ್ಕಾಗಿ ನಾನಿವತ್ತು ಪುನಃ ನಿಮಗೆ ವಿವರವನ್ನು ನೀಡಲಿಕ್ಕೆ ಬಂದಿದ್ದೇನೆ. ವರ್ಷಕ್ಕೆ ಎರಡು ಬಾರಿಯಂತೆ ಸಾವಯವ ಗೊಬ್ಬರವನ್ನು ಯಾವುದೇ ರೀತಿಯ ನಿಮ್ಮ ತೋಟದ ಪಕ್ಕದಲ್ಲಿ ಅಥವಾ ನಿಮ್ಮ ಮನೆಯ ಪಕ್ಕದಲ್ಲಿ ಯಾವ ಸಾವಯವ ಗೊಬ್ಬರ ಸಿಗುತ್ತೆ, ಕುರಿ ಗೊಬ್ಬರ ಸಿಗುತ್ತಾ, ಕೋಳಿ ಗೊಬ್ಬರ ಸಿಗುತ್ತಾ, ಅಥವಾ ಹಸುವಿನ ಗೊಬ್ಬರ ಸಿಗುತ್ತಾ, ಅಥವಾ ಇನ್ಯಾರಾದರೂ ಒಳ್ಳೆಯ ರೀತಿಯ ಸಾವಯವ ಗೊಬ್ಬರವನ್ನು ತಯಾರು ಮಾಡ್ತಾ ಇದ್ದಾರಾ, ಅಂತಹ ಗೊಬ್ಬರವನ್ನು ಮರದ ವಯಸ್ಸಿನ ಆಧಾರದ ಮೇಲೆ 1 ಕೆಜಿಯಿಂದ 7-8 ಕೆಜಿ ತನಕ ನೀವು ವರ್ಷಕ್ಕೆ ಎರಡು ಬಾರಿಯಂತೆ ನೀಡ್ತಾ ಇದ್ದರೆ ಖಂಡಿತವಾಗಿಯೂ ಈ ರೀತಿ ಸಾವಿರ ಸಾವಿರ ಸಪೋಟ ಕಾಯಿಗಳು ನಿಮ್ಮ ಮರದಲ್ಲೂ ಬಿಡ್ತವೆ. ನೋಡಿ, ನಮ್ಮ ಈ ಚಿಕ್ಕ ಮರಕ್ಕೆ ಬೇಡದ ಕಾಟು ಬಳ್ಳಿಗಳು ಹಬ್ಬಿಕೊಂಡಿವೆ. ಅವನ್ನೆಲ್ಲ ನಾವು ಕಾಲಕಾಲಕ್ಕೆ ಹೀಗೆ ಬಿಡಿಸಿ ತೆಗೀತಾ ಇದ್ರೆ ಗಿಡ ತುಂಬ ಚೆನ್ನಾಗಿ ಬೆಳೀತದೆ. ಆಮೇಲೆ ಕಾಯಿ ಮೆಚೂರ್ ಆಗೋದ ಮೊದಲೇ ಉದುರಿ ಹೋಗ್ತದೆ, ಏನು ಮಾಡೋದು ಅಂತ ಕಮೆಂಟ್ ಬಾಕ್ಸಿಗೆ ಹಾಕಿದ್ದೀರಿ, ಹಾಗೆಯೇ ಕಾಲ್ ಮಾಡಿ ಕೇಳಿದ್ದೀರಿ. ತುಂಬ ಜನ ನಮ್ಮ ನರ್ಸರಿಗೆ ಭೇಟಿ ಇತ್ತು, ಆ ಕಾಯಿಯನ್ನು ತಗೊಂಡು ಬಂದು ಕೇಳಿದ್ದಾರೆ ಏನು ಮಾಡೋದು, ಇದಕ್ಕೆ ಪರಿಹಾರ ಏನು ಅಂತ. ನಮಗೆ ಗೊತ್ತಿದ್ದಷ್ಟು ಮಾಹಿತಿಯನ್ನು ನಿಮಗೆ ನೀಡ್ತೇವೆ. ಎಷ್ಟೇ ಗೊಬ್ಬರ ಹಾಕಿದರೂ ಕೂಡ ಕೆಲವೊಂದು ಮಣ್ಣಿನಲ್ಲಿ ಪೊಟ್ಯಾಶ್ ಅಂಶ ಇರೋದಿಲ್ಲ. ಆ ಪೊಟ್ಯಾಶ್ ಅಂಶವನ್ನು ಮತ್ತೆ ಪುನಃ ಮೇಲ್ಗೊಬ್ಬರವಾಗಿ ಅದು ರಾಸಾಯನಿಕ ಗೊಬ್ಬರದ ಅಂಗಡಿಯಲ್ಲಿ ಸಿಗ್ತದೆ. ಅದು ಏನು ರಾಸಾಯನಿಕವೇ ಅಲ್ಲ, ಪೊಟ್ಯಾಶ್ ಯುಕ್ತವಾದಂತಹ ಯಾವುದೇ ಸಾವಯವ ಗೊಬ್ಬರವನ್ನು ಕೂಡ ನೀಡ್ಬೋದು. ಆದರೆ ಹೆಚ್ಚಾಗಿ ನೀವು ಪೊಟ್ಯಾಶ್ ಇರುವಂತಹ ಗೊಬ್ಬರವನ್ನು ನೀಡಿದರೆ ಈ ರೀತಿ ಕಾಯಿ ಕಟ್ಟಿದ್ದು ಕೂಡ ಉದುರುವ ಸಾಧ್ಯತೆ ಬಹಳ ಕಡಿಮೆ. ಹಾಗೇನಾದರೂ ಇದ್ದರೂ ನೀವು ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿಕೊಂಡು ಆಮೇಲೆ ಅದಕ್ಕೆ ಯಾವ ಗೊಬ್ಬರ ನೀಡಬೇಕು ಅಂತ ತಿಳಿದು ಗೊಬ್ಬರ ನೀಡಿದರೆ ಖಂಡಿತವಾಗಿ ನಿಮ್ಮ ಮರದಲ್ಲಿ ಸಾವಿರ ಸಾವಿರ ಕಾಯಿಗಳು ಆಗ್ತದೆ. ಮಾವು ಹಾಗೂ ಚಿಕ್ಕಿನ ಮರಗಳಿಗೆ ಒಂದು ಮುಖ್ಯವಾದ ಸಮಸ್ಯೆ ಅಂದರೆ ಬಂದಣಿಕೆ ಬಳ್ಳಿ, ಅಂದರೆ ಪ್ಯಾರಾಸೈಟ್. ನೋಡಿ ಆ ಗೆಲ್ಲಲ್ಲಿ ಹೇಗೆ ಆ ಪ್ಯಾರಾಸೈಟ್ ಬೆಳ್ಕೊಂಡು ಇಡೀ ಗೆಲ್ಲನ್ನು ಒಣಗಿಸಿಬಿಟ್ಟಿದೆ. ಅದು ಅದರ ರಸವನ್ನು ಹೀರ್ಕೊಂಡು ಆ ಬಂದಡಿಗೆ ಬಳ್ಳಿ ಅದನ್ನು ಪೂರ್ತಿ ಅಥವಾ ಪ್ಯಾರಾಸೈಟ್ ಅದು ಪೂರ್ತಿಯಾಗಿ ಹೀರ್ಕೊಂಡು ಆ ಇಡೀ ಗೆಲ್ಲನ್ನು ನಾಶ ಮಾಡಿದೆ. ಹಾಗೆಯೇ ಇಡೀ ಮರಕ್ಕೆ ಹಬ್ಬಿಕೊಂಡು ಆ ಪ್ಯಾರಾಸೈಟು ಇಡೀ ಮರವನ್ನು ಕೊಲ್ಲುವ ಸಾಧ್ಯತೆ ಇದೆ. ಅದಕ್ಕೆ ಕಾಲಕಾಲಕ್ಕೆ ನಾವು ಅದನ್ನು ಗಮನಿಸ್ತಾ ಅದನ್ನಲ್ಲಿಂದ ಕಟ್ ಮಾಡ್ತಾ ಆ ಇಡೀ ಗೆಲ್ಲನ್ನು ಕಟ್ ಮಾಡ್ತಾ ದೂರದಲ್ಲಿ ಬಿಸುಟು ಅಥವಾ ಬೆಂಕಿ ಹಾಕಿ ಸುಟ್ಟು ನಾವದನ್ನು ನಾಶ ಮಾಡಿದರೆ ಮಾತ್ರ ಈ ಮರದ ಬೆಳವಣಿಗೆ ಚೆನ್ನಾಗಿ ಆಗುತ್ತದೆ. ಈಗ ನೋಡಿ ಅದನ್ನು ಕಟ್ ಮಾಡ್ತಾ ಇದ್ದೇವೆ.
ಈ ರೀತಿಯಾದ ಬಂದಣಿಗೆ ಬಳ್ಳಿ ಇಡೀ ಗೆಲ್ಲನ್ನು ವ್ಯಾಪಿಸಿಕೊಂಡು ಯಾವ ರೀತಿ ಈ ಗೆಲ್ಲನ್ನು ಕೊಂದೇ ಬಿಟ್ಟಿದೆ ನೋಡಿ, ಸತ್ತೇ ಹೋಗಿದೆ. ಇದು ಮಾತ್ರ ಬೆಳ್ಕೊಳ್ತಾ ಇರ್ತದೆ. ಹಾಗೆ ಇದನ್ನು ತೆಗೆದು ದೂರದಲ್ಲಿ ಸುಟ್ಟು ಹಾಕಬೇಕು. ಗಿಡವನ್ನ ನೆಟ್ಟು ಬಿಟ್ಟರೆ ಸಾಲದು. ಯಾವುದೇ ಹಣ್ಣಿನ ಗಿಡವನ್ನ ನೆಟ್ಟು ಬಿಟ್ಟು ಅದನ್ನ ಒಂದು 10 ದಿನಕ್ಕೊಮ್ಮೆ ಆದರೂ ನಾವು ಗಮನಿಸ್ತಾ ಇರಬೇಕು. ಪುಟ್ಟ ಮಕ್ಕಳನ್ನು ನಾವು ಪ್ರತಿದಿನ ಹೇಗೆ ಗಮನಿಸ್ತೇವೋ ಹಾಗೇ ನಾವು ನೆಟ್ಟಂತಹ ಗಿಡವನ್ನು ಕೂಡ ಪ್ರತಿದಿನ ಸಾಧ್ಯ ಆದರೆ ಅಥವಾ 10 ದಿನಕ್ಕೊಮ್ಮೆ ಆದರೂ ಗಮನಿಸ್ತಾ ಇರಬೇಕು. ಹಾಗೇ ಇದೀಗ ನೋಡಿ 10 ವರ್ಷಕ್ಕಿಂತಲೂ ಹೆಚ್ಚು ದೊಡ್ಡದಾಗಿ ಬೆಳೆದಂತಹ ಮರ, ಆ ಮರಕ್ಕೆ ಕೆಲವು ಕೊಂಬೆಗಳು ಈ ರೀತಿ ಮುರಿದು ಹೋಗಿ, ಅಂದರೆ ಇಲ್ಲಿ ತೆಂಗಿನ ಮರ ಇದೆ, ಅದರದ್ದು ಹೆಡೆ ಬಿದ್ದಿರ್ಬೋದು ಅಥವಾ ಏನೋ ಇದರಲ್ಲಿ ಹಾಳಾಗಿ ಅದು ಸತ್ತು ಹೋಗಿರ್ಬೋದು. ಅಂತಹ ಗೆಲ್ಲುಗಳು ಈ ರೀತಿ ಇದ್ದಾವೆ ನೋಡಿ. ಅದನ್ನು ನಾವು ಪೂರ್ತಿಯಾಗಿ ತೆಗೆದು ಅದಕ್ಕೆ ಕಾಪರ್ ಸಲ್ಫೇಟ್ ದ್ರಾವಣವನ್ನು ದಪ್ಪವಾಗಿ ಪೇಸ್ಟ್ ಮಾಡಿದರೆ ಆಗ ಯಾವುದೇ ಹುಳ ಹುಪ್ಪಟೆಗಳು ಸೇರಿ ಗಿಡ ಅಥವಾ ಮರ ಹಾಳಾಗುವ ಅಥವಾ ಸತ್ತು ಹೋಗುವ ಸಾಧ್ಯತೆ ಇರುವುದಿಲ್ಲ. ಕಾಪರ್ ಸಲ್ಫೇಟ್ ಅಥವಾ ಮೈಲುತುತ್ತು ಮತ್ತು ಸುಣ್ಣದ ಮಿಶ್ರಣ ಬೋರ್ಡೋ ದ್ರಾವಣ ದಪ್ಪವಾಗಿರಬೇಕು ಅಥವಾ ಬೇರೆ ಬೇರೆ ಕಂಪನಿಗಳ ಒಂದು ಆ ಪುಡಿ ಸಿಗುತ್ತೆ, ಅವನ್ನು ತಗೊಂಬಂದು ಒಂದು ಗೊತ್ತಾದ ಪ್ರಮಾಣದಲ್ಲಿ ನಮಗೆ ಎಷ್ಟು ಇದಕ್ಕೆ ಪೇಸ್ಟ್ ಮಾಡಲಿಕ್ಕೆ ಬೇಕು ಅದನ್ನು ನಾವು ಹಾಕ್ಕೊಂಡು, ಇದಕ್ಕೇನು ಅಳತೆ ಎಲ್ಲ ಬೇಕಾಗಿಲ್ಲ, ಸ್ವಲ್ಪ ನೀರನ್ನು ತೆಗೆದುಕೊಂಡು ಅದು ದಪ್ಪ ಪೇಸ್ಟ್ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟು. ಈ ರೀತಿಯ ದಪ್ಪನಾದ ದ್ರಾವಣವನ್ನು ತಯಾರಿಸಿಕೊಂಡು ಪೇಸ್ಟ್ ರೂಪದಲ್ಲಿ ತಯಾರಿಸಿಕೊಂಡು ನಾವು ಈಗಾಗಲೇ ಈ ಕತ್ತರಿಸಿದ ಭಾಗಕ್ಕೆ ಈ ರೀತಿಯಾಗಿ ಬ್ರಷಿನ ಸಹಾಯದಿಂದ ಹಚ್ಚಬೇಕು. ಅಂದೊಮ್ಮೆ ನನ್ನ ಸಪೋರ್ಟ ಎಪಿಸೋಡಿನಲ್ಲಿ ಈ ಬಗ್ಗೆ ನಿಮಗೆ ವಿವರಣೆಯನ್ನು ನೀಡಿದ್ದೆ. ಇನ್ನೊಂದು, ನೀವು ಆ ಎಪಿಸೋಡನ್ನು ನೋಡಿಲ್ಲವಾದರೆ ಈಗಲೇ ನೋಡಿ. ಇಲ್ಲಿ ಯಾವುದೇ ಹುಳ ಹುಪ್ಪಟೆಗಳು ಕೀಟಗಳು ಈ ಕತ್ತರಿಸಿದ ಭಾಗದಿಂದ ಒಳಗಡೆ ಹೋಗುವುದಿಲ್ಲ. ಹಾಗೆಯೇ ಯಾವುದೇ ಕತ್ತರಿಸಿದ ಭಾಗಕ್ಕೂ, ಈಗ ನೋಡಿ ನಾವು ಬಂದಣಿಕೆ ಗಿಡವನ್ನು ಕತ್ತರಿಸಿದ ಭಾಗಕ್ಕೂ ಕೂಡ ಪೇಸ್ಟ್ ಮಾಡ್ತಾ ಇದ್ದೇವೆ. ತಗೋ, ಆ ಈಗ ಕತ್ತರಿಸಿದ ಭಾಗಕ್ಕೆ ಪೇಸ್ಟ್ ಮಾಡಿ. ನೋಡಿ, ಹಳೆಯದಾದಂತಹ ಗೆಲ್ಲು ಕತ್ತರಿಸಿದ ಭಾಗದಲ್ಲಿ ಇದೀಗ ಹುಳ ಹುಪ್ಪಟೆಗಳು ಸೇರುವ ಸಾಧ್ಯತೆ, ಇರುವೆಗೆ ಮನೆ ಆಗಿದೆ ಅದು, ಹೀಗೆಲ್ಲ. ಅದಕ್ಕೆ ಅದನ್ನು ನಾವೀಗ ಮತ್ತೊಮ್ಮೆ ಕ್ಲೀನ್ ಮಾಡಿ, ಕಳೆದ ವರ್ಷ ಅದಕ್ಕೆ ನಾವು ಕಾಪರ್ ಸಲ್ಫೇಟನ್ನು ಹಚ್ಚಿತ್ತು, ಆದರೆ ಅದು ಮಳೆಗೆಲ್ಲ ತೊಳೆದು ಹೋಗಿದೆ. ಹಾಗಾಗಿ ಈಗ ಮತ್ತೆ ಪುನಃ ಅದನ್ನು ಕ್ಲೀನ್ ಮಾಡಿ, ಕ್ಲೀನ್ ಮಾಡಪ್ಪ, ಮತ್ತೆ ಪುನಃ ನಾವು ದಪ್ಪ ಪೇಸ್ಟ್ ಮಾಡಿ ಅದಕ್ಕೆ ಹಚ್ಚಬೇಕು. ನಮ್ಮ ಮನೆಯ ನಮ್ಮ ತೋಟದ ರಾಮ್ಫಲ ಹಣ್ಣು ಕಾಯಿಗಳೆಲ್ಲ ಆಗ್ತಾ ಇದೆ. ಮುಂದಿನ ಎಪಿಸೋಡಿನಲ್ಲಿ ಇದು ಹಣ್ಣಾಗುವಾಗ ನಿಮಗೆ ಇದರ ಬಗ್ಗೆಯ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿಕ್ಕೆ ನಾನು ಬರ್ತೇನೆ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆಯೇ ಇನ್ನೂ ಏನಾದರೂ ನಿಮ್ಮ ಡೌಟ್ಸು ಬಾಕಿ ಉಳಿದ್ರೆ ಕಮೆಂಟ್ ಬಾಕ್ಸಿನಲ್ಲಿ ಹಾಕಿ.
ಧನ್ಯವಾದಗಳು.